ನಮ್ಮ ಮುಂದಿನ ಮಹಿಳಾ ಮಾಣಿಕ್ಯ ಪಲ್ಲವಿ ಘೋಷ್. ಅಂದು ಪಲ್ಲವಿ ಘೋಷ್ಗೆ ಜಸ್ಟ್ 12 ವರ್ಷ. ಅಸ್ಸಾಂ ಮೂಲದವರಾಗಿದ್ದ ಇವರು ಚಿಕ್ಕಪ್ಪನ ಜೊತೆ ರಜೆ ಕಾಲದಲ್ಲಿ ಕೋಲ್ಕತ್ತಾ ಪ್ರವಾಸಕ್ಕೆ ಹೋಗ್ತಾರೆ. ಹಾಗೆ ಗ್ರಾಮೀಣ ಭಾಗದಲ್ಲಿ ಓಡಾಡುವಾಗ ವ್ಯಕ್ತಿಯೊಬ್ಬ ತನ್ನ ಮಗಳನ್ನ ನೋಡಿದ್ರ ಅಂತ ಸಿಕ್ಕ ಸಿಕ್ಕವರಲ್ಲಿ ಆಘಾತದಿಂದ ಬಂದು ಕೇಳ್ತಿರ್ತಾನೆ. ತನ್ನ ಮಗಳಿಗೆ ಏನಾಗೋಯ್ತು ಅನ್ನೋ ದುಗುಡ ದುಃಖ ಆತನಲ್ಲಿತ್ತು. ಇದೆಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಿದ್ದ ಪಲ್ಲವಿ ಘೋಷ್ಗೆ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ ವ್ಯಕ್ತಿಯಾರು? ಆತ ತಂದೆಯ ಒಪ್ಪಿಗೆಯೂ ಇಲ್ಲದೆ ಆ ಹೆಣ್ಣು ಮಗಳನ್ನ ಯಾಕಾಗಿ ಕರ್ಕೊಂಡು ಹೋದ ಅನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಅವುಗಳಿಗೆ ಉತ್ತರ ಕಂಡುಕೊಂಡಿರೋ ಫಲವಾಗಿಯೇ ಇವತ್ತು ದೇಶದಲ್ಲಿ ಮಾನವ ಕಳ್ಳ ಸಾಗಾಣಿಕೆಯಿಂದ ಸುಮಾರು 10,000 ಮಕ್ಕಳ ರಕ್ಷಣೆಯಾಗಿದೆ. ಎಸ್, ನಾವು ಹೇಳ್ತಿರೋದು ಮಾನವ ಕಳ್ಳ ಸಾಗಾಣಿಕೆದಾರರಿಗೆ ಸಿಂಹ ಸ್ವಪ್ನವಾಗಿರೋ, ಮಕ್ಕಳ ಪಾಲಿಗೆ ಆಪತ್ ಬಾಂಧವರಾಗಿರೋ ಪಲ್ಲವಿ ಘೋಷ್ ಎಂಬ ವೀರ ಮಹಿಳೆಯ ಯಶೋಗಾಥೆ. ಪಲ್ಲವಿ ಘೋಷ್ ಅವರು ದಿ ಇಂಪ್ಯಾಕ್ಟ್ ಮತ್ತು ಡೈಲಾಗ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ವಿವಿಧ ಸಂಸ್ಥೆಗಳ ಜೊತೆ ಕೈಜೋಡಿಸಿದ್ದಾರೆ. ಆ ಮೂಲಕ ಬರೋಬ್ಬರಿ 10,000 ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. 2,000 ಹೆಚ್ಚು ಮಂದಿಗೆ ಪುನರ್ವಸತಿ ಕಲ್ಪಿಸಿದ್ದಾರೆ. 1,00,000 ಹೆಚ್ಚಿನ ಮಂದಿಗೆ ತರಬೇತಿ ನೀಡಿದ್ದಾರೆ. ಹೌದು, ಪಲ್ಲವಿ ಘೋಷ ಕಳ್ಳ ಸಾಗಾಣಿಕೆಯ ಮಾಹಿತಿಯನ್ನ ಪಡ್ಕೊಂಡು ನಂತರ ಪೊಲೀಸ್ ಇಲಾಖೆ ಸಹಾಯವನ್ನ ಪಡೆದು ರಕ್ಷಣೆ ಮಾಡ್ತಾರೆ. ಅದೆಷ್ಟೋ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಸುರಂಗಗಳಿಂದ ರಕ್ಷಣೆ ಮಾಡಿದ್ದೂ ಇದೆ, ಬೀರುವಿನಲ್ಲಿ ಕೂಡಿ ಹಾಕಿದವರನ್ನ ರಕ್ಷಿಸಿದ್ದೂ ಇದೆ ಎನ್ನು ಹಳ್ಳಿ ಹಳ್ಳಿಗೂ ಭೇಟಿ ನೀಡ್ತಾ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಬಂಗಾಳ, ಅಸ್ಸಾಂ, ಭೂತಾನ್, ಮಯನ್ಮಾರ್ನಲ್ಲಿಯೂ ಮಹಿಳೆಯರು ಉತ್ತಮ ಜೀವನ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ರಕ್ಷಣೆಗೆ ಹೋದಾಗ ಕೆಲವೊಮ್ಮೆ ಅಪಾಯಕಾರಿ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತೆ. ಆದರೆ ಈ ಧೀರ ಮಹಿಳೆ ಅಂತಹ ಸವಾಲನ್ನ ಯಶಸ್ವಿಯಾಗಿ ಎದುರಿಸಿದ್ದಾರೆ. ಮಕ್ಕಳ ರಕ್ಷಣೆ ಆದ ಮೇಲೆ ಅವರನ್ನ ಹಾಗೆ ಬಿಡುವಂತೆಯೇ ಇಲ್ಲ. ಆ ಮಕ್ಕಳಿಗೆ ಶಿಕ್ಷಣ ನೀಡಬೇಕಾಗುತ್ತೆ, ಉಜ್ವಲ ಭವಿಷ್ಯ ರೂಪಿಸಬೇಕಾಗುತ್ತೆ, ಪುನರ್ವಸತಿ ಕಲ್ಪಿಸಬೇಕಾಗುತ್ತೆ. ಆ ಕೆಲಸವನ್ನ ಪಲ್ಲವಿ ಘೋಷ್ ಮಾಡ್ತಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿರೋ ಪಲ್ಲವಿ ಘೋಷ್ ಕರ್ನಾಟಕದಲ್ಲೂ ಅನೇಕ ಮಹಿಳೆಯರನ್ನ ಮಾನವ ಕಳ್ಳ ಸಾಗಾಣೆ ಎಂಬ ಕೂಪದಿಂದ ರಕ್ಷಣೆ ಮಾಡಿದ್ದಾರೆ. ಹಾಗೆ ಬಿಹಾರ, ಅಸ್ಸಾಂ, ಜಾರ್ಖಂಡ್ ಪ್ರದೇಶದಲ್ಲಿ ಬಾಲ್ಯ ವಿವಾಹದ ಮೂಲಕ ಆಗ್ತಾ ಇದ್ದಂತಹ ಕಳ್ಳ ಸಾಗಾಣಿಕೆಗೂ ಬ್ರೇಕ್ ಹಾಕಿದ್ದಾರೆ. 4 ಮಗುವಿನಿಂದ ಹಿಡಿದು 70 ವೃದ್ಧೆಯನ್ನ ಇವರು ರಕ್ಷಿಸಿದ್ದಾರೆ. ಆಧುನಿಕ ಯುಗದ ವೀರ ಮಹಿಳೆ, ನಮ್ಮ ದೇಶದ ಆಸ್ತಿ. ಇಂತಹ ವೀರ ಮಹಿಳೆಯೇ ರಿಯಲ್ ಮಹಿಳಾ ಮಾಣಿಕ್ಯ. ಕನ್ನಡ ಮಚ್ ಬಟ್ ಧನ್ಯವಾದಗಳು ಟು ಎವ್ರಿವನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್. ದ ಏರಿಯಾ ಐ ವರ್ಕ್ ಈಸ್ ಸಮಥಿಂಗ್ ವೆರಿ ವೆರಿ ಸೆನ್ಸಿಟಿವ್, ಹ್ಯೂಮನ್ ಟ್ರಾಫಿಕಿಂಗ್. ವಿ ಡೋಂಟ್ ಟಾಕ್ ಅಬೌಟ್ ಇಟ್. ಟು ಆಲ್ ದ ಗರ್ಲ್ಸ್ ಔಟ್ ಹಿಯರ್, ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್, ದಟ್ ಈಸ್ we do so many things, you know. There are so many educationists here, so many people out here. Congratulations to everybody. You know, we all are very, very privileged. We don't have to think about our next meal. The girls and the boys that I work with, they don't have
even a shelter or food or what we call basic needs in their life. I work in that part of the country. We are in Bangalore. We are in a very beautiful place. We think the world is progressing, of course, but we also have to see that we are from a country where a huge population is still poor. What do we do about it? I'm not telling anybody out here to be activists, to be social workers. I'm just telling, be a little bit, alert. Anything you can do to help the other person, it is not that you just have to give money, but it can be just helping your house help's daughter with education. News First, Nirbhitiyinda Nimma Paravagi.